ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಚಿಂಚೋಳಿ ಬಳಿ ಟೈರ್ ಸ್ಫೋಟಗೊಂಡು ಕ್ರೋಸರ್ ಪಲ್ಟಿ, ಇಬ್ಬರ ಸಾವು, 10 ಜನರಿಗೆ ಗಂಭೀರ ಗಾಯ. ಚಿಂಚೋಳಿ ತಾಲೂಕಿನ ಯಲ್ಮಾಮಡಿ ಗ್ರಾಮದ ಬಳಿ ಘಟನೆ. ಯಾದಗಿರಿಯಿಂದ ಹೈದರಾಬಾದ್ಗೆ ತೆರಳಲು ಪ್ರಯಾಣಿಕರಿಗೆ ಭಯ. ಹೈದರಾಬಾದ್ಗೆ ಹೋಗುವ ಬಸ್ ಖಾಲಿ ಖಾಲಿ. ಕೊರೋನಾ ಭೀತಿ ಹಿನ್ನೆಲೆ ಸಾರಿಗೆ ಇಲಾಖೆಗೆ ತಟ್ಟಿದ ಬಿಸಿ. ಸಿಎ, ಎನ್ಆರ್ಸಿ, ಎನ್ಪಿಆರ್ ವಿರೋಧಿಸಿ ಮಾರ್ಚ್ 8ರಂದು ಕಮಲಾಪುರದಲ್ಲಿ ಸಂವಿಧಾನ ರಕ್ಷಣಾ ಸಮಿತಿ ಬಹಿರಂಗ ಸಭೆ. ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಮಾರ್ಚ್ 5ರಂದು ಮಂಡನೆ ಆಗಲಿರುವ ರಾಜ್ಯ ಬಜೆಟ್ನಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೇಡಿಕೆಗಳನ್ನು ಈಡೇರಿಸುವಂತೆ ಭಾರತ್ ವಿದ್ಯಾರ್ಥಿ ಫೆಡರೇಷನ್ ಪದಾಧಿಕಾರಿಗಳು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಲಿಂಗ ಪಾಳ ಮಾತನಾಡಿ, 2019 ಮತ್ತು 20ನೇ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಲ್ಲಾ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನೀಡಬೇಕು. ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮೊದಲ ವರ್ಷದ ಪದವಿಗೆ ದಾಖಲಾತಿ ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನೀಡುವ ವಿದ್ಯಾರ್ಥಿ ಸ್ನೇಹಿ ಯೋಜನೆಯನ್ನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ 2016 ಮತ್ತು 17ನೇ ಶೈಕ್ಷಣಿಕ ವರ್ಷದಲ್ಲಿ ಜಾರಿಗೆ ತಂದಿದ್ರು. ಇದು ಒಂದು ವರ್ಷ ಮಾತ್ರ ಜಾರಿಯಾಗಿತ್ತು. ಆದರೆ ನಂತರ 2017 ಮತ್ತು 18 ಮತ್ತು 2018 ಮತ್ತು 19ರ ಶೈಕ್ಷಣಿಕ ವರ್ಷದಲ್ಲಿ ಮೊದಲ ವರ್ಷದ ಪದವಿಗೆ ದಾಖಲಾತಿ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ರಾಜ್ಯ ಸರ್ಕಾರ ನೀಡಿಲ್ಲ. ಇದೀಗ ಮತ್ತೆ 2019 ಮತ್ತು 20ನೇ ಸಾಲಿನ ಮೊದಲ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನೀಡುವುದನ್ನ ಸ್ವಾಗತಿಸುತ್ತೇವೆ. ಅದರಡಿ ಈ ಉಚಿತ ಲ್ಯಾಪ್ಟಾಪ್ ಯೋಜನೆಯಿಂದ ವಂಚಿತರಾಗಿರುವ ದ್ವಿತೀಯ ಮತ್ತು ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಅನ್ನ ಯಾವುದೇ ಷರತ್ತು ಹಾಕದೆ ಈ ಬಜೆಟ್ನಲ್ಲಿ ಘೋಷಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದರು. ಇವತ್ತಿನ ಹೋರಾಟ ರಾಜ್ಯಾದ್ಯಂತ SFI ಕರೆ ಕೊಟ್ಟಿದ್ದರಿಂದ ಎಲ್ಲರ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ SFI ಪ್ರತಿಭಟನೆ ನಡೀತಿದೆ. 2017-16 ನಡೆದಂಥ SFI ಇದು ರಾಜ್ಯ ಸರ್ಕಾರ ಮಂಡನೆ ಮಾಡಿದಂಥ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಎಲ್ಲರೂ ಉಚಿತ ಲ್ಯಾಪ್ಟಾಪ್ ಕೊಡಬೇಕಂತ ಆದೇಶ ಹೊರಡಿಸಿದ್ದು, ಆದರೂ ಇಲ್ಲಿವರೆಗೆ ಆಗಿದ್ದಿಲ್ಲ. 2019-20ರಲ್ಲಿ ಲ್ಯಾಪ್ಟಾಪನ್ನು ಇದು ಕೊಟ್ಟಿದ್ದಾರೆ. ಆ ಕೊಟ್ಟಿದ್ದರ ಮೂಲಕ ನಾವು ಸ್ವಾಗತ ಮಾಡ್ತೀವಿ. ಆದರೆ ಎಲ್ಲ ಪದವಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡಬೇಕಂತ ನಮ್ಮದೊಂದು ಮನವಿ ಇದೆ. ಮತ್ತು ಉಚಿತ ಬಸ್ ಪಾಸ್ಗಾಗಿ 3 ವರ್ಷಗಳ ಕಾಲ ನಿರಂತರವಾಗಿ ವಿದ್ಯಾರ್ಥಿಗಳ ಹೋರಾಟ ನಡೀತಲೇ ಇದೆ. ಅದರ ಭಾಗವಾಗಿಯೂ ಇನ್ನವರೆಗೂ ಉಚಿತ ಬಸ್ ಪಾಸ್ ಮಾಡಿಲ್ಲ ಸರ್ಕಾರ. ಮತ್ತು ಇನ್ನು ಮುಂದೆ ಸರ್ಕಾರ ಉಚಿತ ಬಸ್ ಪಾಸ್ ಮಾಡಂತ ಕೇಳಿದ್ರೆ ಬಸ್ಸಿಂದು ರೇಟ್ ಹೆಚ್ಚಿಗೆ ಮಾಡ್ರೆ, 12% ಹೆಚ್ಚಿಗೆ ಮಾಡ್ರೆ, ಅದು ನಾವು ಖಂಡಿಸ್ತೀವಿ. ಎಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ 3,500 ರೂಪಾಯಿ ಆಹಾರ ಭತ್ಯವನ್ನು ನೀಡಬೇಕಂದು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡತ್ತೀವಿ. ಮತ್ತು ಈ ಬಜೆಟ್ 2020 ಬಜೆಟ್ನಲ್ಲಿ ಈಗ 5ನೇ ತಾರೀಕು ನಡೆದಂಥ ಬಜೆಟ್ನಲ್ಲಿ ವಿದ್ಯಾರ್ಥಿಗಳಿಗೆ 30% ಶಿಕ್ಷಣಕ್ಕಾಗಿ 30% ಬಜೆಟನ್ನು ಇಡಬೇಕಂತ ನಮ್ಮ ಮನವಿ ಅದ. ಆಗಿಲ್ಲಂದ್ರೆ ಮತ್ತೆ ಇದೇ ರೀತಿಯಾಗಿ ಹೋರಾಟವನ್ನು ಉಗ್ರವಾಗಿ ಹೋರಾಟಗಳನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಟೈರ್ ಸ್ಫೋಟಗೊಂಡು ಕ್ರೋಸರ್ ಪಲ್ಟಿಯಾದ ಪರಿಣಾಮ ಇಬ್ಬರು ಸಾವನ್ನಪ್ಪಿದ್ದು 10 ಜನರಿಗೆ ಗಾಯಗೊಂಡಿರುವ ಘಟನೆ ಚಿಂಚೋಳಿ ತಾಲೂಕಿನ ಯಲ್ಮಾಮಡಿ ಗ್ರಾಮದಲ್ಲಿ ನಡೆದಿದೆ. 65 ವರ್ಷದ ಶ್ಯಾಮರಾವ್ ಹಾಗೂ 55 ವರ್ಷದ ಮೋತಿಬಾಯಿ ಮೃತರು ಎಂದು ಗುರುತಿಸಲಾಗಿದೆ. ಘಟನೆಯಲ್ಲಿ 10 ಜನರಿಗೆ ಗಾಯಗಳಾಗಿದ್ದು ಇದರಲ್ಲಿ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಗಾಯಾಳುಗಳನ್ನ ಬೀದರ್ ಹಾಗೂ ಕಲಬುರಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಕುರಿತು ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಬೂಸ್ನೂರು ಗ್ರಾಮದ ಒಪ್ಪತ್ತೇಶ್ವರ ವಿರಕ್ತ ಮಠದಲ್ಲಿ ದಿವ್ಯ ಜ್ಯೋತಿ ದರ್ಶನವಾಗಿದ್ದು ಮಠದ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಬೂಸ್ನೂರು ಗ್ರಾಮದ ಒಪ್ಪತ್ತೇಶ್ವರ ವಿರಕ್ತ ಮಠದಲ್ಲಿ ಶ್ರೀ ನಿಜಗುಣಾನಂದ ಸ್ವಾಮೀಜಿಗಳಿಗೆ ಮಾರ್ಚ್ 1ರಂದು ರಾತ್ರಿ 12:35 ಸ್ವಾಮೀಜಿಗಳಿಗೆ ದಿವ್ಯ ಜ್ಯೋತಿ ದರ್ಶನವಾಗಿದ್ದು ಮಠದಲ್ಲಿರುವ CCTV ಕ್ಯಾಮೆರಾದಲ್ಲಿಯೂ ಸೆರೆಯಾಗಿದೆ. ಕಳೆದ ಆಗಸ್ಟ್ನಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುರಿದ ಭಾರೀ ಮಳೆಯಿಂದ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಹಾನಿಯಾಗಿದ್ದು ರಾಜ್ಯ ಸರ್ಕಾರ ನೆರೆ ಪರಿಹಾರ ಬಿಡುಗಡೆ ಮಾಡಿ ಕುಟುಂಬಸ್ಥರ ಕಣ್ಣೀರು ಒರೆಸುವ ಕೆಲಸ ಮಾಡಿತು. ಆದರೆ ಜಿಲ್ಲಾಡಳಿತದ ಅಧಿಕಾರಿಗಳು ಫಲಾನುಭವಿಗಳಿಗೆ ನೀಡಬೇಕಾದ ಪರಿಹಾರವನ್ನು ಬೇರೆಯವರಿಗೆ ನೀಡುತ್ತಿರುವ ಆರೋಪಗಳು ಕೇಳಿಬಂದಿದ್ದು ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ. ಏನಿದು ಅಂತೀರಾ ಈ ಸುದ್ದಿ ನೋಡಿ? ಹೌದು,
ಹೀಗೆ ಕಣ್ಣೀರು ಹಾಕುತ್ತಿರುವ ಅಜ್ಜಿಯ ಹೆಸರು ಯಲ್ಲವ್ವ. ತಾಲೂಕಿನ ನೋಲ್ವ ಗ್ರಾಮದವರು. ಕಳೆದ ಆಗಸ್ಟ್ನಲ್ಲಿ ಸುರಿದ ಮಳೆಗೆ ಇವರ ಮನೆ ಸಂಪೂರ್ಣ ಕುಸಿದು ಬಿದ್ದು ಈ ಅಜ್ಜಿ ತನ್ನ ಬಡ ಕುಟುಂಬದ ಜೊತೆಗೆ ಬೀದಿಗೆ ಬಂದಿದ್ದಾರೆ. ಅಳಿದುಳಿದು ಪಳೆಯುಳುವಿಕೆಯಂತೆ ಆಗುತ್ತಿರುವ ಮನೆಗೆ ತಾಟ್ಪತ್ರೆ ಕಟ್ಟಿ ತಗಡಿನ ಶೆಡ್ ಮಾಡಿಕೊಂಡು ವಾಸಿಸುತ್ತಿದ್ದಾರೆ. ಪ್ರತಿನಿತ್ಯ ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವ ಕುಟುಂಬ ಮನೆ ಕಟ್ಟಿಸಿಕೊಳ್ಳಲು ಪರಿಹಾರ ನೀಡುವುದಾಗಿ ಹೇಳಿದ ತಾಲೂಕು ಆಡಳಿತ ಈಗ ಮೈಮರೆತು ಕುಳಿತಿದೆ. ಸರ್ಕಾರಿ ಕಚೇರಿಗೆ ಅಲೆದಾಡಿ ಸುಸ್ತಾದ್ರೂ ಸರ್ಕಾರದಿಂದ ಬಿಡಿಗಾಸಿನ ಪರಿಹಾರ ಬಂದಿಲ್ಲ. ಇದು ಕೇವಲ ಈ ಒಬ್ಬ ಅಜ್ಜಿಯದ್ದು ಕತೆ ಅಲ್ಲ. ನೋಲ್ವೆ ಗ್ರಾಮದಲ್ಲಿ 300 ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ಅಧಿಕಾರಿಗಳು ಪರಿಹಾರ ನೀಡುವುದರಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ. ದೇವರು ವರ ಕೊಟ್ಟರೆ ಪೂಜಾರಿ ವರ ಕೊಡುವುದಿಲ್ಲ ಅನ್ನುವ ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳ ವರ್ತನೆ ಮಾಡುತ್ತಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಬೆಂಕಿ ನಮಗೆ ವಾಸ ಮಾಡಕ್ಕೆ ಜಗನ ಇಲ್ಲ. ಈಗ ಬಿದ್ದ ಹೆಣ್ಣು ಮಕ್ಕಳು ಕಟ್ಕೊಂಡು ಅಲ್ಲಿ ಹಿತ್ತಲಾಗ ಹೋಗಿ ಬಾಡಿಗೆ ಮನ್ಯಾಗ ಏನಂತಾರ್ರಿ ಆದ್ರೂ ಯಾರು ಬಂದು ಒಳಗ್ ಬಂದು ನೋಡಿದ್ದೀನಿ ಇಲ್ಲಿ ಮಠನ ಒಳಗ್ ಕರ್ಕೊಂಡ್ಬರಕ್ ಅಂತ ಕೊಡ್ಲೇನ ಏನ್ ನಡ್ರಿ ಮುಂದ್ ನಡ್ರಿ ಅನ್ಕೊಂಡ್ರ ಹೋಗೈತಿ ಇಲ್ಲಿ ಮಠನ. ಇದ ಒಂದ್ ಸಲ ನೋಡ್ರಿ ಇಲ್ಲಿ ಬಂದಿದ್ದ ಅಂದ್ರ ಮನಿ ನೋಡಕ್ ಏನಿಲ್ಲ ಅಲ್ರಿ ಮನಿ ನೋಡಕ್ ಬಂದಿಲ್ಲ ನಾವು ಗಂಗನ್ ಅಂತ ಅವ್ರ ಮ್ಯಾಲ ಸುಮ್ ಪರಿಹಾರ ಒಟ್ಟ 10 ಪೈಸೆ ಅಲ್ರಿ ಇದಕ್ಕೆ ಸುಮಾರು ಒಂದ್ 25,000-30,000 ಮನಿ ಮಠನು ಬಿದ್ದಾವ ಸರ. ಈ ಮನಿ ಬಿದ್ದಿದ್ದಕ್ಕ ಸರ್ಕಾರ ಏನ್ ಹೇಳ್ತು ಇಲ್ಲ ನಿಮ್ಮ ಸಂಬಂಧಪಟ್ಟ ಸೂಕ್ತ ದಾಖಲೆಗಳನ್ನು ಒದಗಿಸ್ರಿ ಅಂತ ಸೂಕ್ತ ದಾಖಲೆಗಳನ್ನ ಎಲ್ಲಾ ರೈತರು ಒದಗಿಸಿದ್ರು. ದುಡ್ಡು ಮಾತ್ರ ಇವತ್ತಿನವರೆಗಿನ ಒಂದ್ ಪೈಸಾನು ಯಾರಿಗೆ ಬಂದಿಲ್ಲ. ಬರೋರಿಗೇನೋ ಕಣ್ಣು ಮುಚ್ಚಲಿ ಆಟ ಆದಂಗಾಗಿ ಯಾರಿಗೋ 10% ದುಡ್ಡು ಬಿಡುಗಡೆ ಆಗೈತಿ. 90% ಡಿಸ್ಟಿಕ್ ಲೆವೆಲ್ನ್ಯಾಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಕಡೆಗೆ ಉಳಿದೈತಿ. ಇದು ಈ ಪರಿಸ್ಥಿತಿ ಆಗಿದ್ದಕ್ಕೆ ನಾವು ಏನ್ ಮಾಡಿದ್ವಿ ರಾಜ್ಯವ್ಯಾಪ್ತಿನ ಹೋರಾಟ ಹಮ್ಮಿಕೊಳ್ಳೋಣ ಅಂತೇಳಿ ರಾಜ್ಯವ್ಯಾಪ್ತಿ ಹೋರಾಟ ಹಾಕೊಂಡ್ವಿ. ನಾವು ಹೋರಾಟ ಹಮ್ಮಿಕೊಂಡಾಗ ಕಂದಾಯ ಸಚಿವರು ಬಂದ್ರು, CM ಸಾಹೇಬರು ಬರಲಿಲ್ಲ. ಕಂದಾಯ ಸಚಿವರು ಕಳಿಸಿದ್ರು ಆರ್ ಅಶೋಕ್ ಸಾಹೇಬ್ರನ್ನ ಕಳಿಸಿಂದ ಮತ್ತೆ ಇದಕ್ಕೆ ಸಾಹೇಬ್ರು ಹೆಂಗ್ ಮಾಡೋದು ಅಂದ್ವಿ. ಇಲ್ಲ ಇಲ್ಪ ಒಬ್ಬರಿಗೆ ಒಂದು ಮನಿ ಬಿದ್ದಿದ್ದಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೇವೆ ಹಿಂಗೆ ಅಂದ್ರೆ ಅದು ನಮಗೆ ಸಂಬಂಧ ಆಗುದಿಲ್ಲರಿ. 5 ಲಕ್ಷ ರೂಪಾಯಿದಾಗ ಮನಿ ಆಗುದಿಲ್ಲ ಹಿಂಗೈತಿ ಅಂದ್ವಿ. ಅಥವಾ ಅದಕ್ಕೆ ಏನಾದ್ರು ಮಾಡಿ ಹೆಚ್ಚುವರಿ ದುಡ್ಡು ಹಾಕ್ತೇವೆ ಅಂದ್ರೆ ಅದಕ್ಕೆ ಒಪ್ಪಿಕೊಂಡು ನಾವು ಬಂದ್ವಿ. ಈಗ ಅಲ್ಪ ಸ್ವಲ್ಪ ಬಿದ್ದಂತಹ ಮನಿಗಳಿಗೆ ಮಂಜೂರಾದಂತಹ ಹಣವನ್ನ ಅಲ್ಪ ಸ್ವಲ್ಪ ಅಲ್ಲ 5 ರೂಪಾಯಿನೂ ಕೊಟ್ಟಿಲ್ಲ. ಇವತ್ತು ಗುಡಿ ಗುಂಡ್ರದಾಗ ಬಿದ್ದು ಬಾಳೆ ಮಾಡೋ ಪರಿಸ್ಥಿತಿ ಬಂದೈತಿ. ಇನ್ನು ಸುರಿದ ಭಾರಿ ಮಳೆಯಿಂದ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ 5,000 ಹೆಚ್ಚು ಮನೆಗಳು ಕುಸಿದು ಬಿದ್ದಿವೆ. ಮನೆ ಕಳೆದುಕೊಂಡ ಸಂತ್ರಸ್ತರಲ್ಲಿ ಬಹುತೇಕರಿಗೆ ಸರ್ಕಾರದಿಂದ ಸಮರ್ಪಕ ಪರಿಹಾರ ಬಂದಿಲ್ಲ ಎನ್ನುವ ಆರೋಪವಿದೆ. ತಾಲೂಕು ಆಡಳಿತ ಕೆಲವರಿಗೆ 25,000 ಪರಿಹಾರ ಕೊಟ್ಟರೆ ಮತ್ತೆ ಕೆಲವರಿಗೆ 50,000 ರೂಪಾಯಿ ಕೊಟ್ಟು ಸುಮ್ಮನಾಗಿದೆ. ಸರ್ಕಾರ ಕೊಟ್ಟಿರುವ ಹಣದಲ್ಲಿ ಮನೆಯ ಅಡಿಪಾಯ ಹಾಕಲು ಆಗಲ್ಲ. ಅಂತಹದರಲ್ಲಿ ಮನೆ ಎಲ್ಲಿಂದ ಕಟ್ಟುವುದು ಎನ್ನುತ್ತಾರೆ ಸಂತ್ರಸ್ತರು. ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಮಾಡಲಾಗಿದೆ. ಅಧಿಕಾರಿಗಳು ಅವ್ಯವಹಾರ ನಡೆಸಿದ್ದಾರೆ, ಕಮಿಷನ್ ಪಡೆದು ಪರಿಹಾರ ಹಂಚಿದ್ದಾರೆ ಎನ್ನುವ ಆರೋಪ ಕೇಳಿ ಬರುತ್ತಿವೆ. ಸೂಕ್ತ ಪರಿಹಾರ ನೀಡಲು ಆಗ್ರಹಿಸಿ ಹೋರಾಟ ಮಾಡಲು ಕುಂದಗೋಳ ವಿಧಾನಸಭಾ ಕ್ಷೇತ್ರದ ನೆರೆ ಸಂತ್ರಸ್ತರು ಸಜ್ಜಾಗಿದ್ದಾರೆ. March 4 ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ದಪ್ಪ ಚರ್ಮದ ಸರ್ಕಾರವನ್ನ ಬಡಿದೆಬ್ಬಿಸಲು ಎಮ್ಮೆಗಳೊಂದಿಗೆ ಅರೆಬೆತ್ತಲೆ ಪ್ರತಿಭಟನೆ ಮಾಡಲು ತಯಾರಾಗಿದ್ದಾರೆ. 2019 ಕಳೆದ 4-5 ತಿಂಗಳಿಂದ ಏನ ನಿರಂತರ ಮಳೆ ಆಗಿ ಇಡೀ ರೈತರ ಮತ್ತು ಎಲ್ಲ ಜನರ ವರ್ಗದ ಜನರ ಬದುಕನ್ನು ಕಳಿಸಿಕೊಂಡು ಹೋಗಿತ್ತು. ಮಳೆಗೆ ಮತ್ತು ನೆರೆ ಹಾವಳಿಗೆ ಸುಮಾರು ಕುಂದಗೋಳ ಮತ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು 92 ಗ್ರಾಮಗಳಲ್ಲಿ ಸುಮಾರು 15,000 ಅಧಿಕ ಮನೆಗಳು ಬಿದ್ದವು. ರೈತರ ಬದುಕು ಕೂಡ ಕುಚ್ಚಿಕೊಂಡು ಹೋಗ್ತು. ಯಾವ ರೀತಿ ಅಂತಂದ್ರೆ ಬೆಳೆದಂಥ ಬೆಳೆ ಮಳೆಯಾಗಿ ಅಲ್ಲೇ ಕೊಳತು ಹೋಯ್ತು. ಆಮೇಲೆ ಬೆಣ್ಣೆಹಳ್ಳ ಅಂತ ಇದೆ, ಒಂದು ಹಳಿ ಇದ್ದಂಗೆ ನಮ್ಮ ಕ್ಷೇತ್ರದಲ್ಲಿ, ಆ ಬೆಣ್ಣೆಹಳ್ಳಕ್ಕೂ ಕೂಡ ರೈತ ಬೆಳೆದಂಥ ಬೆಳೆ ಎಲ್ಲ ಕುಚ್ಚಿಕೊಂಡು ಹೋಯ್ತು. ಇವತ್ತಿನ ಸಂದರ್ಭದಲ್ಲಿ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕಾದ್ರೆ ಮತ್ತು ಮನೆ ಕಳ್ಕೊಂಡಂಥ ಸಂತ್ರಸ್ತರಿಗೆ ಮನೆ ಕಟ್ಟಲಿಕ್ಕೆ ಪರಿಹಾರ ಕೊಡಬೇಕಾದ್ರೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ತಾಲೂಕಾಡಳಿತ ಮೀನಮೇಸ ಮಾಡಕ್ಕಂದೈತಿ, ಅವ್ರ ಬದುಕಿನ ಜೊತೆ ಚೆಲ್ಲಾಟ ಆಡಕ್ಕಂದೈತಿ, ಅವ್ರಿಗೆ ನ್ಯಾಯಯುತವಾಗಿ ಪರಿಹಾರ ಕೊಡುವುದನ್ನು ಬಿಟ್ಟು ಪ್ರತಿಯೊಬ್ಬರಿಗೆ 5 ಲಕ್ಷದಂತೆ ಪರಿಹಾರ ಕೊಡುವುದನ್ನು ಬಿಟ್ಟು ನಡುವು ದಲ್ಲಾಳಿಗಳನ್ನು ಇಟ್ಕೊಂಡು ಇವ್ರು ಏನು ಮಾಡ್ಕಂತಾರಪ್ಪ ಅಂತಂದರೆ ರೈತರನ್ನ ಒಂದು ಬೆಳೆಗೆ ಬಂದಂಥ ಪರಿಹಾರದ ಹಣವನ್ನು ಕೂಡ ಬೇರೆ ಬೇರೆ ಅಕೌಂಟ್ಗೆ ಹಾಕ್ಕೊಂಡು ಇವತ್ತು ಅಧಿಕಾರಿಗಳ ಗುಳುಮ್ ಮಾಡಕ್ಕಂತಾರ. ಇವತ್ತು ಮನೆ ಕಳೆದುಕೊಂಡಂಥ ಸಂತ್ರಸ್ತರ ಮನೆಗೆ ಬಂದಂಥ ಪರಿಹಾರದಲ್ಲಿ ಕೂಡ ನಿಜವಾದ ಸಂತ್ರಸ್ತರಿಗೆ ಶೇಕಡ 75% ಪರಿಹಾರ ಬಂದಿಲ್ಲ. ಇನ್ನು ಬಿಡದೇ ಇರ್ತಕ್ಕಂಥವ್ರಿಗೆ ಏನು ಮಾಡಕ್ಕಂತಾರಪ್ಪ ಅಂತಂದರೆ ಕೆಲವಷ್ಟು ಮಂದಿ ಅಧಿಕಾರಿಗಳು ಶಾಮೀಲಾಗಿ ಅವರಿಗೆ ಪರಿಹಾರ ಕೊಡಿಸೋದು. ಈಗ 50,000 ಪರಿಹಾರ ಕೊಟ್ಟರೆ 20,000 ರೂಪಾಯಿ ಅಧಿಕಾರಿಗಳು ತಗೋದು, 30,000 ಸಂತ್ರಸ್ತರು ಕೊಡೋದು. ಒಟ್ಟಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಂದಿದ್ದು ಪರಿಹಾರ ನೀಡಲು ಸಂಬಂಧಪಟ್ಟ ಅಧಿಕಾರಿಗಳು ಮಲತಾಯಿ ಧೋರಣೆ ಮಾಡುತ್ತಿರುವುದು ವಿಪರ್ಯಾಸವೇ ಸರಿ. ಕೂಡಲೇ ರಾಜ್ಯ ಸರ್ಕಾರ ಇಂತಹವರ ವಿರುದ್ಧ ಕ್ರಮ ಕೈಗೊಂಡು ಸಂತ್ರಸ್ತರ ಕಣ್ಣೀರು ಒರೆಸಬೇಕಾಗಿದೆ.
ಹೈದರಾಬಾದ್ನಲ್ಲಿ ವ್ಯಕ್ತಿ ಓರ್ವನಿಗೆ ಕೊರೋನಾ ವೈರಸ್ ಕಾಣಿಸಿಕೊಂಡ ಹಿನ್ನೆಲೆ ಯಾದಗಿರಿಯಿಂದ ಹೈದರಾಬಾದ್ ಕಡೆಗೆ ತೆರಳುವ ಪ್ರಯಾಣಿಕರ ಸಂಖ್ಯೆ ಇಳಿದಿದೆ. ನಿತ್ಯವೂ ಹೆಚ್ಚಿನ ಸಂಖ್ಯೆ ಹೈದರಾಬಾದ್ ನಗರಕ್ಕೆ ಪ್ರಯಾಣ ಬೆಳೆಸುತ್ತಿದ್ದ ಪ್ರಯಾಣಿಕರ ಸಂಖ್ಯೆ ಇಂದು ಕಡಿಮೆಯಾಗಿದೆ. ಯಾದಗಿರಿಯಿಂದ ಹೈದರಾಬಾದ್ಗೆ ತೆರಳಲು ಪ್ರಯಾಣಿಕರು ಭಯಪಡುವಂತಾಗಿದೆ. ಹೈದರಾಬಾದ್ಗೆ ಹೋಗುವ ಬಸ್ ಖಾಲಿ ಖಾಲಿಯಾಗಿವೆ. ಕೊರೋನಾ ಭೀತಿ ಹಿನ್ನೆಲೆ ಸಾರಿಗೆ ಇಲಾಖೆಗೆ ಇದರ ಬಿಸಿ ತಟ್ಟಿದೆ. ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಪೌರತ್ವ ಕಾಯ್ದೆ ವಿರೋಧಿಸಿ ಮುಸ್ಲಿಂ ಸಮುದಾಯದ ನೇತೃತ್ವದಲ್ಲಿ ಹಿಂದೂ, ಸಿಖ್ ಹಾಗೂ ದಲಿತ ಸಮುದಾಯದ ಸಹಯೋಗದಲ್ಲಿ ಹುಬ್ಬಳ್ಳಿಯಲ್ಲಿ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ದೇಶದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧವಾಗಿರೋ ಈ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಕೈಬಿಡಬೇಕೆಂದು ಆಗ್ರಹಿಸಿದ್ರು. ಮೆರವಣಿಗೆಯನ್ನು ಹುಬ್ಬಳ್ಳಿಯ ಗಣೇಶ್ ಪೇಟೆಯ ಮೂಲಕ ಪ್ರಾರಂಭಗೊಂಡು ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿರುವ ಅಂಬೇಡ್ಕರ್ ಪುತ್ಥಳಿಕೆ ಮಾಲಾರ್ಪಣೆ ಮಾಡುವ ಮೂಲಕ ಸಿಎಎ ಹಾಗೂ ಎನ್ಆರ್ಸಿ ವಿರೋಧಿಸಿ ಪಂಜಿನ ಮೆರವಣಿಗೆ ಮಾಡಲಾಯಿತು. ಬಾವಿಯಲ್ಲಿ ಈಜಲು ಹೋಗಿ ಇಬ್ಬರು ಯುವಕರು ನೀರು ಪಾಲಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ನಡೆದಿದೆ. ಸಿಂದಗಿ ಪಟ್ಟಣದ ಸೈಯದ್ ಪಟೇಲ್ ಬಿರಾದರ್ ಅವರಿಗೆ ಸೇರಿದ ಜಮೀನಿನ ಬಾವಿಯಲ್ಲಿ ಈಜಾಡಲು ಹೋಗಿದ್ದ ಬಾಲಕ 19 ವರ್ಷದ ಸನಾವುಲ್ಲಾ ಗುಂದಗಿ ಎಂದು ತಿಳಿದು ಬಂದಿದೆ. ಬಾವಿಯಲ್ಲಿ ಈಜಾಡಲು ಹೋದಾಗ ಈ ಘಟನೆ ನಡೆದಿದ್ದು ಒಬ್ಬ ಮೃತ ಬಾಲಕ ಸನಾವುಲ್ಲಾನ ದೇಹ ಪತ್ತೆಯಾಗಿದೆ. ಇನ್ನೋರ್ವ ಬಾಲಕ 14 ವರ್ಷದ ಸೊಹೇಲ್ ಮೃತದೇಹಕ್ಕಾಗಿ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ. ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕೊರೋನಾ ವೈರಸ್ ಭೀತಿ ಈಗ ಯಾದಗಿರಿ ಜಿಲ್ಲೆಯ ಜನರಲ್ಲಿ ಕಾಡುತ್ತಿದೆ. ಹೈದರಾಬಾದ್ನ ವ್ಯಕ್ತಿ ಓರ್ವನಿಗೆ ಕೊರೋನಾ ಕಾಣಿಸಿಕೊಂಡ ಹಿನ್ನೆಲೆ ಯಾದಗಿರಿ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಣೆ ಮಾಡಿದ್ದು ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿಯೂ ಕೂಡ ಕೊರೋನಾ ವೈರಸ್ಗೆ ಚಿಕಿತ್ಸೆ ನೀಡಲು ಪ್ರತ್ಯೇಕ ವಿಶೇಷ ವಾರ್ಡ್ ಆರಂಭ ಮಾಡಲಾಗಿದ್ದು ನುರಿತ ವೈದ್ಯರ ಹಾಗೂ ಸಿಬ್ಬಂದಿಗಳ ತಂಡ ನಿಯೋಜಿಸಲಾಗಿದೆ. ಕೊರೋನಾ ವೈರಸ್ಗೆ ಮುಂಜಾಗ್ರತಾ ಕ್ರಮ ಕೈಗೊಂಡು ಚಿಕಿತ್ಸೆ ನೀಡಲು ವಾರ್ಡ್ ಆರಂಭ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯಾದ್ಯಂತ ಆರೋಗ್ಯ ಇಲಾಖೆ ಕೊರೋನಾ ವೈರಸ್ಗೆ ಜಾಗೃತಿ ಮೂಡಿಸುವ ಮೂಲಕ ಎಚ್ಚರಿಸಿದೆ. ಕಾರು ಮತ್ತು ದ್ವಿಚಕ್ರ ವಾಹನದ ನಡುವೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರನಿಗೆ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬೀದರ್ ನಗರದ ಹೊರವಲಯದಲ್ಲಿ ನಡೆದಿದೆ. ಬೀದರ್ ನಗರದ ಹೊರವಲಯದಲ್ಲಿ ಬರುವ ಅಲ್ಲಾಪುರ್ ಬಳಿ ಕಾರು ಮತ್ತು ದ್ವಿಚಕ್ರ ವಾಹನದ ನಡುವೆ ಡಿಕ್ಕಿ ಸಂಭವಿಸಿದ ಪರಿಣಾಮ ದ್ವಿಚಕ್ರ ವಾಹನ ಸವಾರನಿಗೆ ಗಂಭೀರ ಗಾಯವಾಗಿದೆ. ಕಾರಿನ ಟೈರ್ ಬ್ಲಾಸ್ಟ್ ಆದ ಪರಿಣಾಮ ಅಪಘಾತ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಬೀದರ್ನ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಲೀಲ್ ಭಾಯ್ ಎಪಿ ಅನ್ನ ಬರ್ಕೋ ಸಿಎಎನ್ಆರ್ಸಿ ಎನ್ಪಿಆರ್ ವಿರೋಧಿಸಿ ಮಾರ್ಚ್ 8ರಂದು ಕಮಲಾಪುರದಲ್ಲಿ ಸಂವಿಧಾನ ರಕ್ಷಣಾ ಸಮಿತಿ ವತಿಯಿಂದ ಬೃಹತ್ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಸೂರ್ಯಕಾಂತ್ ಎಕ್ಕಂಚಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಾರ್ಚ್ 8ರಂದು ಕಲಬುರಗಿ ಜಿಲ್ಲೆಯ ಕಮಲಾಪುರ ಪಟ್ಟಣದಲ್ಲಿ ಬೆಳಗ್ಗೆ 11:30 ಬಸವೇಶ್ವರ ವೃತ್ತದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯವರೆಗೆ ಮೆರವಣಿಗೆ ನಡೆಯಲಿದ್ದು ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಅನಾವರಣದಲ್ಲಿ ಬೃಹತ್ ಬಹಿರಂಗ ಸಭೆ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮರಿಮೊಮ್ಮಗರಾದ ರಾಜರತ್ನ ಅಂಬೇಡ್ಕರ್, ಬಹುಜನ ಪೀಠ ಮೈಸೂರು ಗುರುಗಳಾದ ಜ್ಞಾನ ಪ್ರಕಾಶ ಸ್ವಾಮೀಜಿ ಆಗಮಿಸುವವರು ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದು ಸಮಿತಿ ಸದಸ್ಯರಾದ ಸೂರ್ಯಕಾಂತ್ ಎಕ್ಕಂಚಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ತಿದ್ದುಪಡಿ ಕಾಯ್ದೆ ವಿಷಯದಲ್ಲಿ ಪೌರತ್ವ ಕಾಯ್ದೆ ಸಿಎ ರಾಷ್ಟ್ರೀಯ ಪೌರತ್ವ ನೋಂದಣಿ ಸೂರ್ಯಕಾಂತ್ ಎಕ್ಕಂಚಿ ನಾನು ಸೂರ್ಯಕಾಂತ್ ಎಕ್ಕಂಚಿ ರಮೇಶ್ ಬೆಳ್ಕೋಟಿ ಅಡ್ವಿಕೇಟ್ ನಾನು ಸಮಾಜಸೇವಕ ಏನ್ರಿ ನಿಂಗಪ್ಪ ಬಿ ಪ್ರಬುದ್ಕರ್ ಕಿಂಡಿಯ ಸಡಕ್ ಚೇರ್ಮನ್ ಗ್ರಾಮ ಪಂಚಾಯತಿ ಚೇರ್ಮನ್ರು ಆಮೇಲೆ ಅವರು ನಮ್ಮ ಇವರು ಸತ್ತಾರು ಹೋದ್ರಲ್ಲ ಬರಿ ಹಾಂ ಮೊಹಮ್ಮದ್ ಇಬ್ರಾಹಿಂ ಹಾಂ ಕಾಂಗ್ರೆಸ್ ಮುಖಂಡರು ಆಮೇಲೆ
ಪೌರತ್ವ ತಿದ್ದುಪಡಿ ಕಾಯ್ದೆ, ಸಿ ಎ ರಾಷ್ಟ್ರೀಯ ಪೌರತ್ವ ನೋಂದಣಿ, NRC ಬಗ್ಗೆ ಕಮಲಾಪುರದಲ್ಲಿ ನಾವು ಒಂದು ಜನಾಂದೋಲನ ಕಾರ್ಯಕ್ರಮ ಇಟ್ಕೊಂಡಿದ್ದೆವು, ಬಹಿರಂಗ ಸಭೆ ಇಟ್ಕೊಂಡಿದ್ದೆವು. ಯಾಕಪ್ಪ ಅಂತಂದ್ರೆ ಈ NRC ಕಾರ್ಯಕ್ರಮ ಅಂತಕ್ಕಂಥದ್ದು ದೇಶದಲ್ಲಿ ಒಂದು ಒಡಕನ್ನು ಉಂಟು ಮಾಡ್ತಕ್ಕಂಥ ಕಾರ್ಯಕ್ರಮ ಇರೋದರಿಂದ ದೇಶದ ಪ್ರಧಾನಮಂತ್ರಿಯವರು ತಮ್ಮ ಅನಿಸಿಕೆ ಸರಿಯಾದ ರೀತಿಯಿಂದ ದೇಶಕ್ಕೆ ಸ್ಪಂದನೆ ಆಗ್ತಾ ಇಲ್ಲ ಅವ್ರದ ಹೇಳಿಕೆಗಳು. ಪಾರ್ಲಿಮೆಂಟ್ ಹೌಸ್ನಲ್ಲಿ ಅಮಿತ್ ಶಾ ಅವರು ಈ CA ಮತ್ತು NRC NPR ಒಂದು ಐದು ಹೆಜ್ಜೆ ಹಿಂದಕ್ಕೆ ಸರಿಯಂಗಿಲ್ಲ ಅಂತಾರೆ. ಅದೇ ಪ್ರಧಾನಮಂತ್ರಿಯವರು ಹೊರಗಡೆ ಪಬ್ಲಿಕ್ ಮೀಟಿಂಗ್ನಲ್ಲಿ ಹೇಳ್ತಾರೆ ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಇದು ನಮಗೆ ಜನರಿಗೆ ಇದು ಸರಿಯಾದ ರೀತಿಯಿಂದ ತಿಳುವಳಿಕೆ ಬೇಕು. NRC ಮಾಡ್ತಾರೋ ಇಲ್ವೋ, NPR ಮಾಡ್ತಾರೋ ಇಲ್ವೋ, CAA ಮಾಡ್ತಾರೋ ಇಲ್ಲೋ ಅಂತಕ್ಕಂಥದ್ದು. ಬೆಳಕೋಡ ಲಿಂಗಪ್ಪ, ಬಿ ಪ್ರಬುದ್ಕರ್, ವಿದ್ಯಾಧರ್ ಮಾಳಗಿ, ಅಬ್ದುಲ್ ಸತಾರ್, ಮೊಹಮ್ಮದ್ ಇಬ್ರಾಹಿಂ ಅಖ್ತರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಿಮ್ಮ ಮಕ್ಕಳು ಶಾಲೆಯಲ್ಲಿ ಉತ್ಸುಕರಾಗಿಲ್ಲದಿದ್ದರೆ ಒಂದು ಬಾರಿ ಅವರಿಗೆ ಶ್ರವಣ ಚಿಕಿತ್ಸೆ ಮಾಡಿಸಿ ನೋಡಿ ಎಂದು ಜಿಲ್ಲಾ ಪಂಚಾಯತ್ CEO ರಾಜ ಅವರು ಹೇಳಿದರು. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ವಿಶ್ವ ಶ್ರವಣ ದಿನವನ್ನು ಆಚರಿಸಲಾಯಿತು. ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಕಲಬುರಗಿಯ ಜಿಲ್ಲಾ ಪಂಚಾಯತ್ CEO ರಾಜ ಅವರು ಚಾಲನೆ ನೀಡಿದರು. ನಂತರ ಜಿಲ್ಲಾ ಪಂಚಾಯತ್ CEO ರಾಜ ಮಾತನಾಡಿ, ಮಕ್ಕಳಿಗೆ ಆರೋಗ್ಯ ಬಹಳಷ್ಟು ಮುಖ್ಯ. ಅದರಂತೆ ಪಾಲಕರು ಮಕ್ಕಳ ಬಗ್ಗೆ ವಿಶೇಷ ಕಾಳಜಿಯನ್ನ ಹೊಂದಿರುವುದು ಮತ್ತು ಹೊಂದಬೇಕಾಗಿರುವುದು ಅಗತ್ಯವಾಗಿದೆ. ಆದ ಕಾರಣ ನಿಮ್ಮ ಮಕ್ಕಳಿಗೆ ನೀವು ಹತ್ತಿರವಾಗಿರುವುದರಿಂದ ಅವರ ಸಮಸ್ಯೆಗಳು ನಿಮಗೆ ಕಾಣುತ್ತವೆ. ಹಾಗೂ ನಿಮ್ಮ ಮಕ್ಕಳು ಶಾಲೆಯಲ್ಲಿ ಉತ್ತಮ ಫಲಿತಾಂಶ ನೀಡುತ್ತಿರದಿದ್ದಲ್ಲಿ ಕೇಳುವಿಕೆ ಮತ್ತು ಶ್ರವಣ ಗ್ರಹಿಸುವಿಕೆಯಂತಹ ಸಮಸ್ಯೆಗಳು ಇರುತ್ತವೆ ಎಂದು ಹೇಳಿದರು. ಈಗ ಪ್ಯಾರಾಮೆಡಿಕಲ್ ಸ್ಟಾಫ್ ಇರಬಹುದು, ಮೆಡಿಕಲ್ ಡಾಕ್ಟರ್ಸ್ ಮತ್ತು ಈಗ ಯಾರು ಮೆಡಿಕಲ್ ಸ್ಟೂಡೆಂಟ್ಸ್ ಇರಬಹುದು ಮತ್ತು ಪೋಷಕರು ಇರಬಹುದು, ಒಬ್ಬೊಬ್ಬರಿಗೂ ಒಂದೊಂದು ಪಾತ್ರ ಇದೆ. ಸೊ ಪೋಷಕರು ಏನು ಮಾಡಬೇಕು, ಈ ಥರ ಏನಾದರೂ ತಮ್ಮಲ್ಲಿ ಗುರುತುಗಳು ಕಂಡು ಬಂದಲ್ಲಿ ತಕ್ಷಣ ಮೆಡಿಕಲ್ ಹೆಲ್ಪ್ ತಗೊಳ್ಬೇಕಾಗ್ತದೆ, ಡಾಕ್ಟರ್ ಹತ್ರ ಹೋಗಬೇಕಾಗ್ತದೆ. ಅವರು ಯಾವ ರೀತಿ ಮುಂದುವರಿಬೇಕು ಅಂತ ಹೇಳ್ತಾರೋ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಪ್ರಾಗ್ರೆಸ್ ಕಡಿಮೆ ಇದ್ರೂ ಸಹ ಅವರು ಏನು ನಿಮಗೆ ಸಲಹೆ ಹೇಳ್ತಾರೋ ಅದು ಸರಿಯಾಗಿ ಪಾಲನೆ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ಕಾಪಾಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕಾಗ್ತದೆ. ಇದಕ್ಕೆ ನೀವು ನಿಮ್ಮ ಶಕ್ತಿಗೆ ಮೀರಿ ಕೂಡ ಕೆಲವು ಸರಿ ಖರ್ಚು ಮಾಡಬೇಕಾಗ್ತದೆ. ಆದಷ್ಟು ನಮ್ಮ ಸರ್ಕಾರ ವತಿಯಿಂದ ಏನೇನು ಸವಲತ್ತುಗಳು ಸಿಗ್ತದೋ ಅದೆಲ್ಲ ನಮ್ಮ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಗಳು ಅದು ನಮಗೆ ಮಾಡಿಕೊಡ್ತಾರೆ. ಅದರ ಮೀರಿನೂ ಕೂಡ ನೀವು ಪರ್ಸ್ನಲಿ ನೀವು ಏನೇನು ಅವ್ರು ಹೇಳ್ತಾರೋ ಕೆಲವು ಸರಿ ನಿಮಗೂ ಕೂಡ ಹೇಳ್ತಾರೆ. ಈ ರೀತಿಯೆಲ್ಲ ಅವರು ಅವ್ರ ಜೊತೆಗೆ ಸಂಭಾಷಣೆ ಮಾಡಿ ಅವ್ರು ಏನೇನು ಇದು ಮಾಡ್ತಾರೋ ಅದಕ್ಕೆಲ್ಲ ಸಹಕರಿಸಿ ಅಂತ ಹೇಳ್ತಾರೆ. ಅದೆಲ್ಲ ನೀವು ಮಾಡಬೇಕಾಗ್ತದೆ. ಮೆಡಿಕಲ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ಗೆ ನಾನು ಹೇಳೋದೇನೆಂದರೆ, ಇಲ್ಲಿ ನಾವೇನು ಮಾಡ್ತೀವಿ, ಈ ಥರ ಯಾವುದಾದ್ರೂ ಒಂದು ಮಕ್ಕಳು ನೋಡ್ತೀವಿ ಅಂದರೆ ಮಗು ನೋಡ್ತೀವಿ ಅಂದರೆ ತಕ್ಷಣ TNT ಡಿಪಾರ್ಟ್ಮೆಂಟ್ಗೆ ರೆಫರ್ ಮಾಡಿಬಿಡ್ತೀವಿ. ಸೊ ಅಷ್ಟಕ್ಕೆ ಅಲ್ಲಿ ಅವ್ರು ಟೇಕ್ ಕೇರ್ ಮಾಡ್ಕೊಳ್ತಾರೆ. ಬಟ್ ಇಲ್ಲಿಂದ ಓದಿದ ನಂತರ ಇಲ್ಲಿ ನಿಮ್ಮ ವಿದ್ಯಾಭ್ಯಾಸ ಮುಗಿಸಿ ನೀವು ಪೆರಿಫರಿಗೆ ಹೋದಾಗ, ರೂರಲ್ ಸೆಂಟ್ರಿಗೆ ಹೋದಾಗ ಅಲ್ಲಿ ನಿಮಗೆ ಗೊತ್ತಿರಬೇಕು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲಿ ಇದಕ್ಕೆ ಟೆಸ್ಟಿಂಗ್ ಇದೆ, ಯಾರು ಇದರಲ್ಲಿ ಇದಕ್ಕೆ ಏನು ಒಂದು ಇದಕ್ಕೆ ಇದು ಇಂಪ್ಲಾಂಟ್ಸ್ ಎಲ್ಲ ಎಲ್ಲಿ ಸಿಗ್ತದೆ, ಯಾವ NGO ಈ. ನಂತರ ಜಿಮ್ಸ್ ಆಸ್ಪತ್ರೆಯ ENT ವೈದ್ಯೆ ರೇಣುಕಾ ಮೇಳುಕುಂದಿ ಮಾತನಾಡಿ, ಮಕ್ಕಳಿಗೆ ಶ್ರವಣ ಮತ್ತು ಮಾತನಾಡುವ ಅಂಶ ಬಹಳಷ್ಟು ಮುಖ್ಯವಾಗಿರುತ್ತದೆ. ಆದ ಕಾರಣ ನಾವು ಮಕ್ಕಳಿಗೆ ಇಲ್ಲಿ ವಿಶೇಷವಾದ ತರಗತಿಯನ್ನ ಕೂಡ ನಾವು ಉಚಿತವಾಗಿ ನಡೆಸುತ್ತಿದ್ದೇವೆ ಎಂದು ಹೇಳಿದರು. ನಾರ್ಮಲ್ ಆಗಿ ತರೋದು ನಮ್ಮದು ಕೆಲಸ. ಅದರಲ್ಲಿ ಏನು ಅಂತಂದರೆ, ನಾವು ಅರ್ಲಿ ಇಂಟರ್ವೆನ್ಷನ್ ಅಂತಂದರೆ ನಾವು ಎಷ್ಟು ಅರ್ಲಿ ಅಂದರೆ ಈಗ ಎಷ್ಟೊಂದು ಒತ್ತಡಗಳೆಲ್ಲ ಬಂದಿದ್ದಾವೆ, ವೇರ್ ವಿ ಕ್ಯಾನ್ ಅಂದರೆ ಎಲ್ಲಿ ನಾವು ಇವನ್ ಹುಟ್ಟು ಕೂಸುಗಳಿಗೆ ನವಜಾತ ಶಿಶುಗಳಿಗೆಲ್ಲ ನಾವು ಸ್ಕ್ರೀನಿಂಗ್ ಅಂತ ಪ್ರೋಗ್ರಾಮ್ ಮಾಡ್ತೀವಿ. ಸ್ಕ್ರೀನಿಂಗ್ ಪ್ರೋಗ್ರಾಮಲ್ಲಿ ನ್ಯೂಬೋರ್ನ್ ಸ್ಕ್ರೀನಿಂಗ್ ಅಂತ ಕರಿತೀವಿ. ಅದರಲ್ಲಿ ನಮಗೆಲ್ಲ ಗೊತ್ತಾಗ್ತದೆ ಎಷ್ಟು ಪರ್ಸೆಂಟ್ ಲಾಸ್ ಅದ, ಎಷ್ಟಿಲ್ಲ, ಆಮೇಲೆ ಎಷ್ಟು ಇಂಪ್ರೂವ್ಮೆಂಟ್ ಬರ್ಬೋದು, ನಾವು ಎಷ್ಟು ಜಲ್ದಿ ಅದರೊಳಗಡೆ ನಾವು ಇನ್ವಾಲ್ವ್ ಆಗ್ತೀವಿ ಅಷ್ಟು ರಿಸಲ್ಟ್ಸ್ ವಿಲ್ ಬಿ ವೆರಿ ಗುಡ್. ಸೊ ದಟ್ ಅದರಿಂದ ಏನಾಗ್ತದೆ, ಎಲ್ಲರಿಗೂ ಅವರು ಸಮಾಜಕ್ಕೆ ಕರೆಕ್ಟಾಗಿ ಈಕ್ವಲ್ ಆಗಿ ಕಾಂಪಿಟೆಂಟ್ ಇನಫ್ ಆಗ್ತಾರೆ, ಆ ಮಕ್ಕಳು ಕೂಡ ಸಮಾಜದಲ್ಲಿ ಕಾಂಪಿಟೆಂಟ್ ಇನಫ್ ಆಗ್ತಾರೆ. ಆ್ಯಂಡ್ ಎಲ್ಲರಿಗೂ ಒಂದು ರೀತಿಯಿಂದ ಏನು ನೋಷನ್ ಅಂತಂದರೆ, ಯಾರಿಗೆ ಕಿವಿ ಕೇಳಿಸೋದಿಲ್ಲ ಬುದ್ಧಿ ಬಂದಿರ್ತದೆ, ಬಟ್ ಹಾಗೆ ಇರೋಂಗಿಲ್ಲ. ಕಿವಿ ಕೇಳೋದಕ್ಕೆ ಅವ್ರಿಗೆ ಪರ್ಫಾರ್ಮ್
ಈ ಕಾರ್ಯಕ್ರಮದಲ್ಲಿ ಚಿಕಿತ್ಸೆ ನೀಡಿದ ಮಕ್ಕಳಿಗೆ ಕಾಣಿಕೆಯನ್ನ ಕೂಡ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಿರಿಯ ವೈದ್ಯಾಧಿಕಾರಿಗಳು ಮತ್ತು ಹಲವು ವೈದ್ಯಕೀಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದ.